ಇನ್ನು ಕಟ್ಟಕಡಿಯ ರಾಶಿ ಮೀನರಾಶಿಗೆ ಸಂಕ್ರಾಂತಿಯ ಭವಿಷ್ಯ ಹೇಗಿದೆ ಮೀನರಾಶಿಯವರಿಗೆ ಸಂಕ್ರಾಂತಿಯ ಫಲಾಫಲ ನೋಡಕ್ಕೆ ಹೋದಾಗ ಪೂರ್ವಾಭಾದ್ರ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ ರೇವತಿ ನಕ್ಷತ್ರ ಈ ರಾಶಿಯವರಿಗೆ ಈಗ ರವಿ ಸಂಚಾರದ ಒಂದು ಫಲಾಫಲ ನೋಡೋಕ್ಕೆ ಹೋದಾಗ ಹನ್ನೊಂದರಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಆರರ ಅಧಿಪತಿಯಾಗಿರ್ತಕ್ಕಂಥ ರವಿ ಹನ್ನೊಂದರಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಅದೇ ರವಿ ಈ ಒಂದು ಮೀನರಾಶಿಗೆ ಐದನೇ ಮನೆಯಲ್ಲಿ ನೋಡ್ತಾ ಇರೋದ್ರಿಂದ ಬಹಳಷ್ಟು ಶುಭ ಫಲಗಳು ತುಂಬ ಒಳ್ಳೆಯ ಕಾಲ ಆದರೆ ದ್ವಾದಶ ಸ್ಥಾನಕ್ಕೆ ಶನಿ ಎರಡು ದಿನ ಆದಮೇಲೆ ಬರ್ತಾ ಇದ್ದೇನೆ ಆದರೆ ನಾವು ಯಾವಾಗಲೂ ಹೇಳ್ತೀವಿ ಏಕಾದಶ ಸ್ಥಾನದ ಸಂಚಾರ ಒಂದು ಗಂಟೆಯ ಸಂಚಾರ ಒಂದು ದಿನದ ಸಂಚಾರ ನಮ್ಮ ಜೀವನನೇ ಪರಿವರ್ತನೆ ಮಾಡಿಬಿಡುತ್ತೆ ಹಾಗಾಗಿ ಏಕಾದಶ ಸ್ಥಾನಕ್ಕೆ ರವಿ ಸಂಚಾರ ಅಂದರೆ ಈ ಒಂದು ಸಂಕ್ರಮಣ ಕಾಲದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕಾರ್ಯ ಸಾಧನೆ ಆಕಸ್ಮಿಕ ಧನಲಾಭ ಕಾರ್ಯ ಸಾಧನೆ ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು ನಮ್ಗೆ ಈಗಾಗಲೇ ಸಂಬಳದ ಪ್ಯಾಕೇಜ್ ಇರುತ್ತೆ ತಕ್ಷಣ ಚೇಂಜ್ ಆಗ್ತಕ್ಕಂಥ ಒಂದು ಸಂದರ್ಭ ಕೂಡ ಇದಾಗಿರುತ್ತೆ ವೃತ್ತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಕೆಲವರು ಸ್ವಯಂ ಉದ್ಯೋಗಿಗಳಾಗಿ ಏನೋ ಸ್ವಾವಲಂಬಿಗಳಾಗಿ ಏನಾದರೂ ಮಾಡೋಕ್ಕೋಗುತ್ತಾರೆ ಯಾವುದಾದ್ರೂ ಒಂದು ಸಂಸ್ಥೆಗಳು ಮಾಡೋಕ್ಕೆ ಹೋಗ್ತಾರೆ ಸಂತೋಷ ಇರುತ್ತೆ ಶತ್ರುನಾಶ ಇರುತ್ತೆ ಕುಟುಂಬ ಕಲಹಗಳು ಇತ್ಯರ್ಥ ಆಗುತ್ತೆ ಬಹುಮುಖ್ಯವಾಗಿ ಆರರ ಅಧಿಪತಿ ಅನ್ನೊಂದು ಆರೋಗ್ಯದಲ್ಲಿ ವೃದ್ಧಿಯಾಗುತ್ತೆ ಸರ್ಕಾರಿ ನೌಕರಿಗೆ ಬಹುಶುಭ ತುಂಬನೇ ಶುಭ ಆಗುತ್ತೆ ನಾಯಕತ್ವ ಯೋಗ ಕೂಡ ಕೂಡಿ ಬಂದಿರತಕ್ಕಂಥ ಕಾಲ ಕೂಡ ಈಗ ಮೀನರಾಶಿಯವರಿಗೆ ಏಪ್ರಿಲ್ ನಂತರ ಇವರಿಗೆ ಬೇರೆ ಗುರುಬಲ ಬೇರೆ ಬರ್ತಾ ಇದೆ ಹಾಗಾಗಿ ನಾಯಕತ್ವ ಚಲನಚಿತ್ರ ನಟರಾಗ್ಬೋದು ಹಾಗೆಯೇ ವಿಶೇಷವಾಗಿ ಶಾಲಾ ನಿರ್ವಾಹಕರು ಧಾರ್ಮಿಕ ಒಂದು ಕೆಲಸ ಕಾರ್ಯಗಳನ್ನು ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಬಹುಶುಭ ನಾನು ಹೇಳಲೇಬೇಕು ಮಠಾಧೀಶರಾಗ್ಬೋದು ಧರ್ಮಚಿಂತಕರಾಗ್ಬೋದು ಇದು ಒಳ್ಳೆಯ ಕಾಲ ಮೀನರಾಶಿಯವರಿಗೆ ತುಂಬ ಶುಭ ಕಾಲ ಮುಖ್ಯವಾಗಿ ಭೂಮಿ ಯೋಗ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ ಸ್ಥಾನಮಾನ ಅವಾರ್ಡ್ಸ್ ಸಿಗ್ತಕ್ಕಂಥದ್ದು ನಿಮ್ಮ ಶತ್ರು ಪಕ್ಕದಲ್ಲೇ ಇದ್ದಂಥ ಶತ್ರು ನಿಮಗೆ ಶುಭ ಕೋರ್ತಕ್ಕಂಥದ್ದು ಒಳ್ಳೆಯದಾಗ್ತಕ್ಕಂಥದ್ದು ಒಟ್ಟಾರೆ ಪರಿವರ್ತನೆಯ ಕಾಲ ಜಾಸ್ತಿ ಇರತಕ್ಕಂಥದ್ದೇ ಮೀನರಾಶಿಯವರಿಗೆ ಪರಿಹಾರ ಏನು ಮಾಡ್ಕೊಳ್ಬೇಕು ಪರಿಹಾರಕ್ಕೆ ಬಂದಾಗ ಗೋಪೂಜೆ ಗೋಸೇವೆ ನೀವು ಗೋಸೇವೆ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಇವತ್ತು ದಿವಸ ಈ ಒಂದು ಸಂಕ್ರಮಣ ಮಕರ ಸಂಕ್ರಾಂತಿಯ ದಿನ ಎಳ್ಳು ಬೆಲ್ಲ ಕಬ್ಬು ಸಾಧ್ಯವಾದಷ್ಟು ದಾನ ಮಾಡಿ ಎಷ್ಟು ಸಾಧ್ಯವಾಗಿರುತ್ತೋ ಅಷ್ಟು ಸಾಧ್ಯವಾದಷ್ಟು ದಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಪರಿಹಾರ ಮಂತ್ರ ಪರಿಹಾರ ಮಂತ್ರ ಅಂತ ಹೇಳಿದಾಗ ನಾವು ಯಾವಾಗಲೂ ರಾಮನ ಅವತಾರವೇ ಸೂರ್ಯನ ಒಂದು ಅವತಾರವೇ ರಾಮ ಕೂಡ ಆಗಿರೋದ್ರಿಂದ ರಾಮನ ಸ್ಮರಣೆ ರಾಮ ದೇವಾಲಯ ದರ್ಶನ ಹಾಗಾಗಿ ಪರಿಹಾರ ಮಂತ್ರಕ್ಕೆ ಬಂದಾಗ ನೀವು ಶ್ರೀರಾಮ ಜಯರಾಮ ಜಯ ಜಯ ರಾಮ ಇಲ್ಲೋ ನಿಮ್ಗೆ ಅನುಕೂಲ ಆಗುತ್ತೆ ಸ್ವಲ್ಪ ಶಕ್ತಿ ಇರುತ್ತೆ ಇನ್ನೂ ಹೆಚ್ಚು ಬೇಗ ಫಲ ಸಿಗಬೇಕು ಆಪದಾಮಪಹರ್ತಾರಂ ಹರ್ತಾರಂ ದಾತಾರಂ ಸರ್ವಸಂಪದಂ लोकाभिरामं श्रीरामं भूयो भूयो नमाम्यहम